2014ರಲ್ಲಿ ನಾನು ಮೈಸೂರು ಮತ್ತು ಕೊಡಗಿನ ಬಿಜೆಪಿ ಅಭ್ಯರ್ಥಿಯಾಗಿ ಬಂದಾಗ ಸುಮಾರು 31,000 ಮತಗಳ ಅಂತರದಿಂದ ನಾನು ಜಯವನ್ನು ಗಳಿಸಿದ್ದೆ. ಆದರೆ 2019ರಲ್ಲಿ ನನ್ನ ಗೆಲುವಿನ ಅಂತರ 1,39,000ಕ್ಕೆ ಇರುತ್ತೆ. ಅದಕ್ಕೆ ಮುಖ್ಯ ಕಾರಣ ಎಸ್ಟಿ ಸಮಾಜದ ಅದರಲ್ಲೂ ವಿಶೇಷವಾಗಿ ಪರಿವಾರವನ್ನು ನಾನು ಕೈ ಹಿಡಿದಿದ್ದೆ. ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರುವಂತಹ ಮಹಾರಾಜ್ ಅವರಿಗೆ ವೇದಿಕೆಗೆ ಆಗಮಿಸಿದ್ರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಯಾಕಾಗಿ ಪರಿವಾರ ಸಮಾಜದವರು ನನ್ನನ್ನು ಕೈ ಹಿಡಿದ್ರೆ ಅಂತ ಹೇಳಿದ್ರೆ 2018ರಲ್ಲಿ ಇವತ್ತು ವೇದಿಕೆಯಲ್ಲಿ ಅಪ್ಪನ ಅವರಿಲ್ಲ, ಸಿಂಗಾಜಿ ಕೊಟ್ಟಿದ್ದಾರೆ, ನಮ್ಮ ಶಿವು ಇದ್ದಾರೆ, ಮೇಯರ್ ಕೂಡ ಆಗಿದ್ರು. ನಾವೆಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರದಲ್ಲಿ ಪರಿವಾರ ಮತ್ತು ಕಳಕಾಲದವರಿಗೆ ನಿಮ್ಮನ್ನು ಎಸ್ಟಿ ಕ್ಯಾಟಗರಿಗೆ ಸೇರಿಸ್ತೀವಿ ಅಂತ ಹೇಳಿ ಒಂದು ದೊಡ್ಡ ಬೃಹತ್ತಾದ ಸಾರ್ವಜನಿಕ ಸಮಾರಂಭವನ್ನು ಮಾಡಿ ಅಮಿತ್ ಶಾ ಅವರನ್ನು ಕರೆಸಿ ನಾವು ನಿಮಗೆ ಭರವಸೆ ಕೊಟ್ಟಿದ್ವಿ. ಅದಾದ ನಂತರ ಚುನಾವಣೆಗಳು ನೀವು ನಮ್ಮನ್ನು ಕೈ ಹಿಡಿದ್ರಿ. ರಾಜ್ಯದಲ್ಲಿ 104 ಸೀಟನ್ನು ಗೆದ್ದರೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ 2019ರಲ್ಲಿ ಮತ್ತೆ ನೀವು ನನ್ನನ್ನು ಕೈ ಹಿಡಿದ್ರಿ. ಶ್ರೀನಿವಾಸ ಪ್ರಸಾದ್ ಅವರು ಕೂಡ ಈ ಭಾಗದಲ್ಲಿ ಕೈ ಹಿಡಿದ್ರಿ. ಸಾಮಾನ್ಯವಾಗಿ ರಾಜಕಾರಣಿಗಳು ಒಟ್ಟು ಭರವಸೆಯನ್ನು ಮತ್ತೆ ನೆನಪು ಮಾಡಿಕೊಳ್ಳೋದು ಮುಂದಿನ ಚುನಾವಣೆ ಬಂದಾಗ, ಯಾಕಂದ್ರೆ ಅಲ್ಲಿವರೆಗೂ ಜನ ಬರ್ತಾ ಇರಬೇಕು, ಬೆಳಿಗ್ಗೆ ಸಲ್ಲಿಸ್ತಾ ಇರಬೇಕು. ನಾವು ಚುನಾವಣೆ ಸಂದರ್ಭದಲ್ಲಿ ಬಾಲು ಈಡೇರಿಸ್ತೀವಿ ಅಂತ ಹೇಳಿ ಮತ್ತೆ ಹೇಳಿ ಆ ಸಂದರ್ಭದಲ್ಲಿ ಈಡೇರಿಸಿ ಮತ್ತೆ ಮುಂದಿನ ಓಟಿನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಸಿದ್ದರಾಜಣ್ಣ ಮತ್ತು ಅಪ್ಪಣ್ಣ ಶಿವಕುಮಾರ್ ಇರ್ಬೋದು ನನ್ನ ಜೊತೆ, ನನ್ನ ಸಹೋದರರ ಜೊತೆ ನನ್ನ ಜೊತೆ ನಿಂತ್ಕೊಂಡ್ರು. ನಾವು ಚುನಾವಣೆಗಿಂತ ಪೂರ್ವಭಾವಿಯಾಗಿ ಅನಂತಕುಮಾರ್ ಸಾಹೇಬ್ ಇರುವಾಗ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದು, ಆ ಕ್ಯಾಬಿನೆಟ್ ಡಿಸಿಷನ್ ಉಳಿದ ಪೂರೈಸೋದಕ್ಕೋಸ್ಕರ ಮಾಡಿದ್ವಿ ಹೊರತು ಅದು ಸಂಪೂರ್ಣವಾದಂತಹ ಪ್ರಾಪರ್ ಆದಂತಹ ಕ್ಯಾಬಿನೆಟ್ ಡಿಸಿಷನ್ ಆಗಿರಲಿಲ್ಲ. ಆಮೇಲೆ ಅದು ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿಗೆ ಹೋಗ್ಬೇಕಿತ್ತು, ಅದು ಎಸ್ ಏನು ನ್ಯಾಷನಲ್ NCST ಅಂತ ಬರುತ್ತೆ, ನ್ಯಾಷನಲ್ ಕೌನ್ಸಿಲ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಹೇಳಿ ಅಲ್ಲಿಂದ ಅಪ್ರೂವಲ್ ತಗೊಳ್ಬೇಕಿತ್ತು. ಅಪ್ರೂವಲ್ ತಗೊಂಡು 6 ಮಿನಿಸ್ಟ್ರಿಗಳಿಗೆ ಹೋಗ್ಬೇಕಿತ್ತು, ಅದು ಮತ್ತೆ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾಗೆ ಹೋಗ್ಬೇಕಿತ್ತು, ಹೋಮ್ ಮಿನಿಸ್ಟ್ರಿಗೆ ಹೋಗ್ಬೇಕಿತ್ತು, ಟ್ರೈಬಲ್ ಮಿನಿಸ್ಟ್ರಿಗೆ ಹೋಗ್ಬೇಕಿತ್ತು, ಅದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಇದಕ್ಕೆ ಹೋಗ್ಬೇಕಿತ್ತು, ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗ್ಬೇಕಿತ್ತು, ಯಾಕಂದ್ರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಅನ್ನು ಕೊಡ್ಬೇಕಿತ್ತು, ಲಾಗ್ ಹೋಗ್ಬೇಕಿತ್ತು, ಲಾನಲ್ಲಿ ಜಸ್ಟಿಸ್ ಮತ್ತು ಲೆಜಿಸ್ಲೇಷನ್ ಎರಡೂ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಿತ್ತು. ಕೇವಲ 6 ತಿಂಗಳಲ್ಲಿ ಮುಗಿಸಿ 2020 ಫೆಬ್ರವರಿನಲ್ಲಿ ಬಿಲ್ನ ತಗೊಂಬಂದು ನಾನು ಒಬ್ಬನಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಅವತ್ತು ಮಾತಾಡಿ ಬಿಲ್ ಇಂಟ್ರೊಡ್ಯೂಸ್ ಮಾಡಿ ಲಾಸ್ಟ್ ಡೇ ಆಫ್ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಬಜೆಟ್ ಸೆಷನ್ ನಲ್ಲಿ ಹೊಸ ಬಿಲ್ಗಳನ್ನು ತರಲ್ಲ, ಆದ್ರೆ ಬಜೆಟ್ ಸೆಷನ್ ನಲ್ಲಿ ಬಿಲ್ ತಂದು ಪಾಸ್ ಮಾಡಿಕೊಟ್ಟು ನಿಮ್ಮ ಋಣವನ್ನು ತೀರಿಸಿದ್ದೀನಿ. ಗೆಜೆಟ್ ನೋಟಿಫಿಕೇಶನ್ ಕೂಡ ಕೇವಲ ಒಂದೇ ಒಂದು ದಿನದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಬಿಟ್ಟು ಕರ್ನಾಟಕಕ್ಕೆ ನಾವು ಕಳಿಸಿಕೊಟ್ಟು ಇಷ್ಟು ಶ್ರಮವನ್ನು ಮಾಡಿದ್ರೆ ನಿಮಗೆ ಈ ಸಮಸ್ಯೆ ಪ್ರಾರಂಭ ಆಗಿದ್ದು ಯಾವಾಗಲೇ ಸಮಸ್ಯೆ ಪ್ರಾರಂಭ ಆಗಿದ್ದು 1982ರಲ್ಲಿ 1982ರಿಂದ ಎಷ್ಟೆಷ್ಟು ಜನ ಸಂಸದರು ಬಂದ್ರು ಅಂತ ನೀವೇ ನೋಡಿ, ಎಷ್ಟೆಷ್ಟು ಜನ ಬಂದಿದ್ರೆ ಸಂಸದರು, ಓತ ಪ್ರೋತವಾಗಿ ಮಾತಾಡುವಂತ ಸಂಸದರು ಬಂದಿದ್ದಾರೆ. ಇದೇ ನಮ್ಮ ಯದುವಂಶಕ್ಕೆ ಸೇರಿದಂತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ 4 ಸಾರಿ ಸಂಸದರಾಗಿದ್ರು, ವಿಶ್ವನಾಥ್ ಸಾಹೇಬ್ರು ಸಂಸದರಾಗಿದ್ರು, ವಿಜಯಶಂಕರ್ ಅವರು ಸಂಸದರಾಗಿದ್ರು. ಹೀಗೆ ಸರಣಿ ಸಾಲಲ್ಲಿ ಸಂಸದರಾದ್ರೂ ಕೂಡ ನಿಮ್ಮ 38-40 ವರ್ಷದ ಸಮಸ್ಯೆಗೆ ಪರಿಹಾರವನ್ನು ನಾವು ತಂದುಕೊಟ್ಟಿದ್ದು ಅದು ಪ್ರತಾಪ್ ಸಿಂಹ ಸಂಸದನಾದ ನಂತರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.